ಚರ್ಚೆ ಮಾಡಿದ್ಮೇಲೆ ಈಗ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳೋದು, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಅವರಿಗೆ. ರಾಜಕೀಯ ಏನ್ ಮಾಡ್ತೇನೆ, ಆರೋಗ್ಯದ ಬಗ್ಗೆ ಏನ್ ಹೇಳಿದ್ರು? ಆರೋಗ್ಯದ ಬಗ್ಗೆ ಅದೇ ಕಾಲದ ಅಷ್ಟೇ, ಮಂಡಿ ನೋವು ಇದೆ, ಅದು ತಿರುಗಾಡಕ್ ಆಗ್ತಾ ಇಲ್ಲ ಅಂತ ಹೇಳೋದು. ಅದೆಲ್ಲ ನಾರ್ಮಲ್ ಆಗಿ ಊಟ ಮಾಡ್ತೀನಿ, ಎಲ್ಲ ಇದೆ, ಇದನ್ನ ಹಿಡ್ಕೊಂಡು ವಾಕರ್ ಅದು ಹಿಡ್ಕೊಂಡು ತಿರುಗಾಡ್ತೀನಿ, ಮತ್ತೆ ಎಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀನಿ, ಎಲ್ಲ ಮಾತಾಡೋದು, ಅಸೆಂಬ್ಲಿ ಎಲ್ಲ ನಡೀತದೆ, ಎಲ್ಲ ನೋಡ್ತೀವಿ ಅಂತ ಎಲ್ಲ ಹೇಳೋದು ಅಷ್ಟೇ. ಅದು ಬಿಟ್ಟು ಬೇರೆ ರಾಜಕೀಯ ರಾಜಕೀಯ ವಿಚಾರ ಏನಿಲ್ಲ ಸರ್. ಇಲ್ಲ ಸರ್, ಆಮೇಲೆ ನೀವು ಲಾಸ್ಟ್ ಟೈಮ್ ಸಿ ಎಂ ಆಗಿದ್ದ ಬಂದ ಸಂದರ್ಭದಲ್ಲಿ ಕಾವೇರಿ ಇಶ್ಯೂ ಅನ್ಕೊಂಡ್ವಿ ಸರ್, ಸಲಹೆ ಮರ್ತ್ಬಿಟ್ಟಿದ್ದೀನಿ ನಾನು, ಕಾವೇರಿ ಇಶ್ಯೂನೇ ಇರ್ಬೋದು ಮರ್ತ್ಬಿಟ್ಟಿದ್ದೀನಿ. ಅದು ಮುಖ್ಯಮಂತ್ರಿ ಆಗಿದ್ದರೆ ಬಂದಿದೆ ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಅಂತ, ಅದಾದಮೇಲೆ ಬರೋಕ್ಕಾಗಿಲ್ಲ, ಮತ್ತೆ ಅವರು ಒಂದು ಪಕ್ಷದಲ್ಲಿದ್ದಾರೆ. ನಾವು ಸ್ಮರಣ ಶಕ್ತಿ ಭಾಳ ಚೆನ್ನಾಗಿದೆ, ಸ್ಮರಣ ಶಕ್ತಿ ಸ್ಟ್ರಾಂಗ್, ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿದೆ. ಏನಂದ್ರೆ ಸರ್, ನಿಮ್ಮ ನೋಡಿದ ತಕ್ಷಣ ಏನಂದ್ರು, ನಿಮ್ಮನ್ನು ನೋಡಿದ ತಕ್ಷಣ ಏನು 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 ಹೇಳ್ತಾರೆ? ನಮಸ್ಕಾರ ಅಂದರೆ ನಮಸ್ಕಾರ ಅಂದರು ಅಷ್ಟೇ. ಹೇಗಿದ್ದೀರಿ ಅಂತಂದರೆ ಚೆನ್ನಾಗಿದೆ, ಮಂಡಿ ನೋವು ಒಂದು ಬಿಟ್ಟು ಬಾಕಿ ಚೆನ್ನಾಗಿದೆ. ರೇವಣ್ಣ ಇಲ್ಲಲ್ಲ ಸರ್, ರೇವಣ್ಣ ಇರ್ತಾರೆ ಅನ್ಕೊಂಡಿದ್ವಿ. ರೇವಣ್ಣ ಗೊತ್ತಿಲ್ಲಪ್ಪ ನನಗೆ, ಸೆಷನ್ ಬಂದಿದ್ರು, ಸೆಷನ್ನಲ್ಲಿ ಇದ್ದ. ರಾಜಕೀಯ ಗುರುವನ್ನ ಭೇಟಿ ಮಾಡಿದಂತ ಶಿಷ್ಯ ಅಂತ ಹೇಳಿದ್ರೆ ಶಿಷ್ಯ ಪ್ರಶ್ನೆ ಅಲ್ರಿ. ಸೀನಿಯರ್ ಪಾಲಿಟಿಷಿಯನ್ ಆಫ್ ದಿ ಕಂಟ್ರಿ, ಒನ್ ಆಫ್ ದಿ ಸೀನಿಯರ್ ಪಾಲಿಟಿಷಿಯನ್ಸ್ ಆಫ್ ದಿ ಕಂಟ್ರಿ, ಕರ್ನಾಟಕದಲ್ಲಿ ಕೂಡ ಒಬ್ಬ ಸೀನಿಯರ್ ಪಾಲಿಟಿಷಿಯನ್. ಅವರು ಆರೋಗ್ಯ ವಿಚಾರಿಸೋದೋಸ್ಕರ ಬಂದಿದ್ದೀನಿ. ಪಕ್ಷ ಅದು ಬೇರೆ ವಿಚಾರ, ಪಕ್ಷದ ಮಾತಾಡ್ಬೋದು ಬೇರೆ, ಬಟ್ ಮನುಷ್ಯತ್ವ ಅದು ಭಾಳ ಮುಖ್ಯ ಅಲ್ಲ, ಅದರಿಂದ ಅವ್ರ ಆರೋಗ್ಯ ವಿಚಾರ. ಆದ್ಮೇಲೆ ಈಗ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳೋದು, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರ ಆರೋಗ್ಯ ವಿಚಾರಿಸ್ಕೊಂಡು. ರಾಜಕೀಯ ಏನ್ ಮಾಡ್ತೇನೆ, ಆರೋಗ್ಯದ ಬಗ್ಗೆ ಏನ್ ಹೇಳಿದ್ರು? ಆರೋಗ್ಯದ ಬಗ್ಗೆ ಅದೇ ಕಾಲದ ಅಷ್ಟೇ, ಮಂಡಿ ನೋವು ಇದೆ, ಅದು ತಿರುಗಾಡಕ್ ಆಗ್ತಾ ಇಲ್ಲ ಅಂತ ಹೇಳೋದು. ಅದೆಲ್ಲ ನಾರ್ಮಲ್ ಆಗಿ ಊಟ ಮಾಡ್ತೀನಿ, ಎಲ್ಲ ಇದೆ, ಇದನ್ನ ಹಿಡ್ಕೊಂಡು ವಾಕರ್ ಅದು ಹಿಡ್ಕೊಂಡು ತಿರುಗಾಡ್ತೀನಿ, ಮತ್ತೆ ಎಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀನಿ, ಎಲ್ಲ ಮಾತಾಡೋದು, ಅಸೆಂಬ್ಲಿ ಎಲ್ಲ ನಡೀತದೆ, ಎಲ್ಲ ನೋಡ್ತೀವಿ ಅಂತ ಎಲ್ಲ ಹೇಳೋದು ಅಷ್ಟೇ. ಅದು ಬಿಟ್ಟು ಬೇರೆ ರಾಜಕೀಯ ರಾಜಕೀಯ ವಿಚಾರ ಏನಿಲ್ಲ ಸರ್. ಇಲ್ಲ ಸರ್, ಆಮೇಲೆ ನೀವು ಲಾಸ್ಟ್ ಟೈಮ್ ಸಿ ಎಂ ಆಗಿದ್ದ ಬಂದ ಸಂದರ್ಭದಲ್ಲಿ ಕಾವೇರಿ ಇಶ್ಯೂ ಅನ್ಕೊಂಡ್ವಿ ಸರ್, ಸಲಹೆ ಮರ್ತ್ಬಿಟ್ಟಿದ್ದೀನಿ ನಾನು, ಕಾವೇರಿ ಇಶ್ಯೂನೇ ಇರ್ಬೋದು ಮರ್ತ್ಬಿಟ್ಟಿದ್ದೀನಿ. ಅದು ಮುಖ್ಯಮಂತ್ರಿ ಆಗಿದ್ದರೆ ಬಂದಿದೆ ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಅಂತ, ಅದಾದಮೇಲೆ ಬರೋಕ್ಕಾಗಿಲ್ಲ,
ಮತ್ತೆ ಅವರು ಒಂದು ಪಕ್ಷದಲ್ಲಿ ಇದ್ದಾರೆ. ನಾವು ಸ್ಮರಣ ಶಕ್ತಿ ಭಾಳ ಚೆನ್ನಾಗಿದೆ. ಸ್ಮರಣ ಶಕ್ತಿ ಸ್ಟ್ರಾಂಗ್, ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿದೆ. ಏನಂದ್ರೆ ಸರ್ ನಿಮ್ಗೆ ನೋಡಿದ ತಕ್ಷಣ ಏನಂದ್ರು, ನಿಮ್ಮನ್ನು ನೋಡಿದ ತಕ್ಷಣ ಏನು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂದ್ರು ಅಷ್ಟೇನೆ. ಹೇಗಿದ್ದೀರಿ ಅಂತಂದ್ರೆ ಚೆನ್ನಾಗಿದೆ, ಮಂಡಿ ನೋವು ಬಂದ್ಬಿಟ್ಟು ಬಾಕಿ ಚೆನ್ನಾಗಿದೆ. ರೇವಣ್ಣ ಇಲ್ಲಲ್ಲ ಸರ್, ರೇವಣ್ಣ ಇರ್ತಾರೆ ಅನ್ಕೊಂಡಿದ್ವಿ. ರೇವಣ್ಣ ಗೊತ್ತಿಲ್ಲಪ್ಪ ನನಗೆ. ಸೆಷನ್ ಬಂದಿದ್ರು, ಸೆಷನ್ನಲ್ಲಿ ಇದ್ದ. ರಾಜಕೀಯ ಗುರುವನ್ನ ಭೇಟಿ ಮಾಡಿದಂತ ಶಿಷ್ಯ ಅಂತ ಹೇಳ್ತಾರೆ. ಅದೇ ಶಿಷ್ಯ ಪ್ರಶ್ನೆ ಅಲ್ರಿ. ಸೀನಿಯರ್ ಪಾಲಿಟಿಷಿಯನ್ ಅಂತ ಕಂಟ್ರಿ, ಒನ್ ಆಫ್ ದಿ ಸೀನಿಯರ್ ಪಾಲಿಟಿಷಿಯನ್ಸ್ ಅಂತ ಕಂಟ್ರಿ, ಕರ್ನಾಟಕದಲ್ಲಿ ಕೂಡ ಒಬ್ಬ ಸೀನಿಯರ್ ಪಾಲಿಟಿಷಿಯನ್. ಅವ್ರ ಆರೋಗ್ಯ ವಿಚಾರಿಸೋಕ್ಕೋಸ್ಕರ ಬಂದಿದ್ದೀನಿ. ಪಕ್ಷ ಅದು ಬೇರೆ ವಿಚಾರ, ಪಕ್ಷದ ಮಾತಾಡ್ಬೋದು ಬೇರೆ, ಬಟ್ ಮನುಷ್ಯತ್ವ ಅದು ಭಾಳ ಮುಖ್ಯ ಅಲ್ಲ. ಅದರಿಂದ ಅವ್ರ ಆರೋಗ್ಯ ವಿಚಾರ ಮಾಡಿದ್ದೀವಿ ಸರ್. ಸ್ವಲ್ಪ